ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಯಲಗೋಡ ಗ್ರಾಮದ ಆರಾಧ್ಯ ದೈವ ಶ್ರೀ ಪರಮಾನಂದೇಶ್ವರ ಮಠದ ಪೀಠಾಧಿಪತಿಗಳಾದ ಗುರುಲಿಂಗ ಮಹಾಸ್ವಾಮಿಗಳು ಅವೇರಕ್ತಮಠ ಯಲಗೋಡ ಹಾಗೂ ಮೋರಟಗಿಯ ಅಧ್ಯಕ್ಷರಾದ ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳ 44ನೇ ವರ್ಷದ ಹುಟ್ಟುಹಬ್ಬವನ್ನು ಜ್ಯೋತಿ ಬೆಳಗಿಸಿ ನಂತರ 2021ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸಿಂಹಾಸರೋಹಣ ಆದ ನಂತರ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು। ನಂತರ ಈ ಸುಂದರ ವೇದಿಕೆಯ ಮೇಲೆ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ಕಾರ್ಯಕ್ರಮದಲ್ಲಿ ಜೀವರ್ಗಿ ತಾಲೂಕಿನ ನೆಲುಗಿ ಗ್ರಾಮದ ಪ್ರತಿಭೆ ಹಾಗೂ ಸರಿಗಮಪ್ಪ ಸೀಸನ್ 2013 ರ ಖ್ಯಾತಿಯ ಸುನೀಲ್ ಗುಜಗೊಂಡ ಈ ಸುಂದರ ವೇದಿಕೆಯ ಮೇಲೆ ಹಾಡು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ। ನಂತರ ಮಾಶಾಳ ಗ್ರಾಮದ ಶ್ರೀಗಳು ಮಾತನಾಡಿ ಪರಮಪೂಜ್ಯ ಶ್ರೀಗಳು ಈ ಭಾಗದ ಆರಾಧ್ಯ ದೇವರು, ಕಾಣದಿರುವ ದೇವರನ್ನ ಪೂಜಿಸುವುದಕ್ಕಿಂತ ಕಂಡಿರುವ ದೇವರನ್ನ ಪೂಜಿಸುವುದು ಉತ್ತಮ ಎನ್ನುವ ಹಾಗೆ ಶ್ರೀಗಳು ನನ್ನ ಪಾಲಿನ ಅಚ್ಚುಮೆಚ್ಚಿನ ದೇವರು, ನನ್ನ ಸ್ಫೂರ್ತಿಯ ಚಿಲುಮೆ ಮತ್ತು ಇಡೀ ನಮ್ಮ ಭಾರತ ದೇಶವೇ ಅತ್ಯಂತ ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಎಂದು ಸದಾ ಹಾರೈಸುತ್ತಾರೆ। ಅಂತಹ ಶ್ರೀಗಳ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳುತ್ತಿದ್ದೇವೆ। ಶ್ರೀಗಳಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸದಾ ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಪೂಜ್ಯರ ಆಶೀರ್ವಾದ ನಾವೆಲ್ಲರೂ ಪಡೆದುಕೊಂಡು ಪುನೀತರಾಗೋಣ ಅಂತ ಹೇಳಿದರು। ವಿವಿಧ ಜಿಲ್ಲೆಯ ಹಾಗೂ ತಾಲೂಕಿನ ಮತ್ತು ವಿವಿಧ ಗ್ರಾಮಗಳಿಂದ ಅಪಾರ ಭಕ್ತರು ಆಗಮಿಸಿ ಪೂಜ್ಯರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಪೂಜ್ಯರ ಆಶೀರ್ವಾದ ಪಡೆದಿದ್ದಾರೆ। ಈ ಸಂದರ್ಭದಲ್ಲಿ ತೋನಸಳ್ಳಿ ಶ್ರೀಗಳು, ಕರಕೆಹಳ್ಳಿ ಶ್ರೀಗಳು, ಮರೆಪಮುತ್ಯ, ಬಸವಪಟ್ಟಣ, ಶ್ರೀಶೈಲ ಕನದಾಳ್ ಕದಂಬ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಲಿಂಗಣ್ಣ ರದ್ದೇವಾಡ್ಗಿ, ಧರ್ಮನ ದೊಡ್ಡಮನಿ, ಮಹಾಂತಯ್ಯ ಹಿರೇಮಠ, ಶರಣು ಪೂಜಾರಿ, ಕುಮಾರ್ ಬಿಲ್ಲಾರ್ ಹಾಗೂ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ದರು।